ಖುಷಿ ಅನ್ನೋದಕ್ಕಿಂತ ಒಂದು ರೀತಿ ಸಾರ್ಥಕತೆ ಅಂತ ಅನಿಸುತ್ತೆ. ಅಂದರೆ ಇಷ್ಟು ವರ್ಷ ಬಾಲಕಲಾವಿದರು ಕರೀತಾ ಇರ್ತಾರೆ, ಎಲ್ಲೂ ಹೋದರೂ ನಮ್ಗೆ ಆ ಸ್ಟ್ಯಾಂಪು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ನನಗಾಗಲಿ ರೋಹಿತ್ಗಾಗಲಿ ನಮ್ಮನ್ನು ಯಾವ ಪಾತ್ರದಲ್ಲಿ ಗುರುತಿಸಿರ್ತಾರೋ ಅದನ್ನು ರಿಲೇಟ್ ಮಾಡಿಕೊಂಡೇ ಮಾತಾಡ್ತಿರ್ತಾರೆ. ಆದರೆ ಇವತ್ತು ನಾನು ನಿಜವಾಗಲೂ ಚಲನಚಿತ್ರ ವಾಣಿಜ್ಯ ಮಂಡಳಿಯವ್ರಿಗೆ ನನ್ನ ಧನ್ಯವಾದಗಳನ್ನು ಹೇಳಬೇಕು, ಭಾಮ ಹರೀಶಣಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಇಲ್ಲಿಂದ ಮುಂದಕ್ಕೆ ನೋಡಿ, ನಿಮಗೆ ಇಷ್ಟು ಪ್ರೀತಿ ವಿಶ್ವಾಸ ಸಿಕ್ಕಿದೆ, ಇನ್ನು ಮುಂದಕ್ಕೇನು ಅನ್ನೋ ಒಂದು ಸಣ್ಣ ಪ್ರಶ್ನೆನ ನಮಗೆ ಜವಾಬ್ದಾರಿ ಥರ ಹೆಗಲ ಮೇಲೆ ಹಾಕಿ ಹೋಗಿದ್ದಾರೆ. ಅದು ಬಹಳ ಒಳ್ಳೆಯ ವಿಷಯ. ಸಾಕಷ್ಟು ಜನ ಕೇಳ್ತಾರೆ ವಿಚಿತ್ರ ಏನೋ ಚಿಲ್ಡ್ರನ್ಸ್ ಫಿಲ್ಮ್ ಬರ್ತಿಲ್ಲ, ಮಕ್ಕಳ ಸಿನಿಮಾ ಬರ್ತಿಲ್ಲ ಅಂತ. ಆದರೆ ಯಾಕೆ ಬರ್ತಿಲ್ಲ, ಅದರ ಹಿನ್ನೆಲೆ ಏನು, ಅದರ ಕಾರಣ ಏನು ಅನ್ನೋದಕ್ಕೆ ಭಾಳ ಒಳ್ಳೆಯ ಉದಾಹರಣೆ ನಮ್ಮ ಮಾಸ್ಟರ್ ಆನಂದ್ ಭಾಳ ಚೆನ್ನಾಗಿ ಹೇಳ್ದ, ಇಂಟರ್ನೆಟ್ ಅನ್ನೋದು ಯಾವ ರೀತಿ ಮಕ್ಕಳನ್ನ ಆವರಿಸ್ಕೊಂಡಿದೆ ಅಂತ. ಆದರೆ ಅದನ್ನೆಲ್ಲ ಮೀರಿ ಮಕ್ಕಳಿಗೆ ಒಂದು ಬಾಲ್ಯ ಐತೆ, ಒಂದು ಬಾಲ್ಯ ಅಂತ ಇರುತ್ತೆ, ಅವ್ರದ್ದೊಂದು ಜೀವನ ಇರುತ್ತೆ. ಅದನ್ನು ಅವ್ರಿಗೆ ತೋರಿಸ್ಬೇಕಾದಂಥ ಜವಾಬ್ದಾರಿ ನಮ್ಮ ಕೆಲವು ಸಿನಿಮಾಗಳ ಮೂಲಕ ಮಾಡ್ಬೋದು ಅನ್ನೋ ಒಂದು ಯೋಚನೆ ನಮ್ಮೆಲ್ಲರಲ್ಲೂ ಮೂಡಿದೆ. ಸೊ ಇನ್ನು ಮುಂದಕ್ಕೆ ಯಾವುದೇ ರೀತಿ ಯೋಜನೆಗಳನ್ನ ಹಾಕೋತೀವಿ, ಯಾವ ರೀತಿ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅನ್ನೋದು ಅಪ್ಪು ಅವ್ರನ್ನ ಒಂದು ಸ್ಫೂರ್ತಿಯಾಗಿಟ್ಕೊಂಡು ಮುಂದಕ್ಕೆ ಹೋಗಬೇಕು ಅಂತಿದ್ದೀವಿ. ಅಷ್ಟೇ, ಅದು ಇದು ಹೇಳಿದಂಗೆ ಇವಾಗ ನಮ್ಮ ಮೇಲೆ ಜವಾಬ್ದಾರಿ ಬಂದು, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಬೆಳೆದವರು, ನಾವು ನೋಡಿದ್ದೀವಿ ಯಾವ ಥರ ನಮ್ಮನ್ನು ದೊಡ್ಡವರು ಯಾವ ಥರ ನಮ್ಮನ್ನು ನಡೆಸ್ಕೊಂಡು ಬಂದರು, ಹೇಗೆ ಹೇಳ್ಕೊಟ್ರು, ಏನು ಮಾಡಬೇಕು, ಹೇಗೆ ನೋಡಬೇಕು ಅಂತ ಹೇಳ್ಕೊಟ್ರು. ಒಬ್ಬರಲ್ಲ ಇಬ್ಬರಲ್ಲ, ತುಂಬ ಜನನೇ ಗಣ್ಯಾತಿ ಗಣ್ಯದಿದ್ದಾರೆ. ಸೊ ಇವಾಗ ನಮ್ಮ ಮೇಲೆ ಆ ಜವಾಬ್ದಾರಿನ ಇವಾಗ ಹೇಳ್ತಿದ್ದಂಗೆ ಮೆತ್ತಿಗೆ ಹೊಲಿಸ್ತಾ ಇದ್ದಾರೆ, ಹೊರಸಲಿ ಒಳ್ಳೆಯದು, ನಾವೆಲ್ಲರೂ ರೆಡಿ ಇದ್ದೀವಿ ಅದನ್ನು ಆ ಜವಾಬ್ದಾರಿನ ಹೊರೋದಕ್ಕೆ. ನಾವು ಕಲ್ತಿದ್ದು ನಾವು ನಮಗೆ ಯಾವ ಥರ ಹೇಳ್ಕೊಟ್ರು ಅನ್ನೋದನ್ನು ನಾವು ಮುಂದಿನ ಪೀಳಿಗೆಗೆ ನಾವು ಧಾರೆ ಎಳಿತೀವಿ. ಅದಷ್ಟೇ. ಆ್ಯಂಡ್ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ದು ತುಂಬ ಸಂತೋಷ ಆಯಿತು ನನಗೆ. ಯಾಕೆಂದರೆ ನಾನು ಎಷ್ಟೋ ಜನನ ಎಷ್ಟೋ ವರ್ಷಗಳಾಗಿತ್ತು ನೋಡಿ ನಾನು. ಸೊ ಇವತ್ತು ಎಲ್ಲರೂ ನೋಡಿದ್ದು ತುಂಬ ಖುಷಿ ಕೊಡ್ತು ಆ್ಯಂಡ್ ವೆರಿ ಹ್ಯಾಪಿ. ನನಗೆ ಒಂದು ಎರಡು ಮೂರು ಜ್ಞಾಪಕ ಬರುತ್ತೆ, ಬಟ್ ಒನ್ ಆಫ್ ದ ಮೇನ್ ಮೆಮೊರಿ ಅಂತ ಹೇಳಿದ್ರೆ ನನಗೆ ಗರುಡ ರೇಖೆ ಅಂತ ಒಂದು ಪಿಕ್ಚರ್ ಮಾಡಿದೆ. ಅದರಲ್ಲಿ ನಮ್ಮಪ್ಪ ನಮ್ಮ ಚಿಕ್ಕಪ್ಪನ ರೋಲ್ ಮಾಡಿದರು. ಅದು ಯಾವ ಥರ ಅಂದರೆ, ಏಕೆ ಒಬ್ಬ ತಂದೆ ಜೊತೆ ಮಗ, ಇವಾಗ ಅಪ್ಪು ರಾಜ್ಕುಮಾರ್ ಅವರು ಮಾಡಿದ್ದಾರೆ, ಅದೇ ಥರ ನಾನು ನಮ್ಮ ತಂದೆ ಜೊತೆ ಮಾಡಿದ್ದೀನಿ. ಬಟ್ ಹೇಗೆ ಅಂದರೆ ಅವ್ರ ಜೊತೆ ಮಾಡಬೇಕಾದ್ರೆ ನನಗೊಂಥರ ಆ ಭಯ ಇರೋದು ಅಥವಾ ಓ ಇದೇನೋ ಮಾಡ್ತೇವೆ ನಾವು ಅನ್ನೋದೇನು ಇಲ್ಲ. ನಾನು ನಮ್ಮ ಅಪ್ಪನ ಜೊತೆ ಹೆಂಗಿದ್ನು ಹಾಗೆ ಇದ್ಬಿಟ್ಟಿದ್ದೆ. ಒಂದು ಎಮೋಷ್ನಲ್ ಸೀನ್ ಬರುತ್ತೆ ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ, ಅಲ್ಲಿ ಒಂಥರ ನಮ್ಮಪ್ಪನಿಗೆ ನಾನು ಊಟ ಮಾಡಿಸ್ಬೇಕು. ನಮ್ಮಪ್ಪ ಹೊಟ್ಟೋಗಿದೆ, ಸೊ ಚಿಕ್ಕಪ್ಪನ ಜೊತೆ ಅಷ್ಟೇ ಇರೋದು. ನಾನು ಅವ್ರಿಗೆ ಊಟ ಮಾಡಿಸ್ಬೇಕು, ಅವ್ರು ಊಟ ಮಾಡಲ್ಲ. ಸೊ ನನಗೆ ಅವ್ರಿಗೆ ಇಬ್ರಿಗೂ ದುಃಖ, ಅವ್ರು ಮಾಡಲ್ಲ ಅಂತ ನಾನು ಮಾಡ್ತಿಲ್ಲ ಅಂತ ಅವ್ರು ಕಣ್ಣಲ್ಲಿ ನೀರು. ನಮಗೆ ಮೆಮರಿ ಹೆಂಗೆ ಅಂದರೆ ನಿಜವಾಗ್ಲೂ ನಾವಿಬ್ಬರು ಅಲ್ಲ ಹತ್ಬಿಟ್ವಿ ಅವತ್ತು. ಸೊ ಅದಿನ್ನೂ ಹಾಗೆ ಕೂತಿದೆ ನನಗೆ. ಎರಡನೇ ಮೆಮರಿ ಪಲ್ಲವಿ ಅನ್ನು ಪಲ್ಲವಿ, ದಟ್ ವಾಸ್ ಅದು ಆ ಒಂದು ಚಿತ್ರ ಕಂಪ್ಲೀಟಾಗಿ ಇವತ್ತವರೆಗೂ ನಾನು ಮಲಗಕ್ಕೆ ಸಾಧ್ಯನೇ ಇಲ್ಲ. ಅನಿಲ್ ಕಪೂರ್ ಜೊತೆ ಇರ್ಬೋದು, ಲಕ್ಷ್ಮಿ ಜೊತೆ ಇರ್ಬೋದು, ಅದೆಲ್ಲ ಹೆಂಗೆ ಮಣಿರತ್ನಂ ಹಿಮ್ಸೆಲ್ಫ್ ಏನೋ ಯಾವ ಥರ ನಾನು ನನ್ನನ್ನು ನಡೆಸ್ಕೊಂಡು ಹೋದರು ಅಂದರೆ ಇವತ್ತವರೆಗೂ ನಾನು ಇವತ್ತು ಎಲ್ಲರೂ ಮಣಿರತ್ನಂ ಅವ್ರನ್ನ ನೋಡಿರ್ತಾರೆ, ಎಷ್ಟೋ ಪಿಕ್ಚರ್ಗಳು ಬಂದಿದೆ ಅವ್ರದ್ದು, ಮಕ್ಕಳ ಜೊತೆ ಬೇಕಾದಷ್ಟು ಪಿಕ್ಚರ್ ಮಾಡಿದ್ದಾರೆ. ಬಟ್ ನಾನು ಅವರ ಫಸ್ಟ್ ಚೈಲ್ಡ್ ಆರ್ಟಿಸ್ಟ್ ನಾನು. ಸೊ ನನಗೆ ಆ ಎಕ್ಸ್ಪೀರಿಯನ್ಸ್ ಇವತ್ತು ಎಲ್ಲರೂ ನೋಡಿದಾಗ ಇವರು ನನಗೆ ಈ ಥರ ಹೇಳ್ಕೊಟ್ಟಿದ್ರು, ಈ ಥರ ಮಾಡಿದರು ಅಂತ ಆ ಒಂದು ದಟ್ ಹೋಲ್ ಮೂವಿ ಎಕ್ಸ್ಪೀರಿಯನ್ಸ್ ಇದೆ, ದಟ್ ಈಸ್ ಅಬ್ಸಲ್ಯೂಟ್ಲಿ ಗ್ರೇಟ್. ಮೂರನೇದು ತಾಯಿಯ ಹೊಣೆ ಅಂತ ಪಿಕ್ಚರ್ ಮಾಡಿದ್ದೀವಿ, ನವಭಾರತ ಅಂತ ಪಿಕ್ಚರ್ ಮಾಡಿದ್ದೀನಿ, ಬೇಕಾದಷ್ಟು ಜನ ಏನೋ ಬಾಲಕಲಾವಿದ್ರ ಜೊತೆ, ಮಂಜು ಜೊತೆ ಮಾಡಿದ್ದೀನಿ ನಾನು, ಅಪ್ಪು ಜೊತೆ ಮಾಡೋಕ್ಕಾಗಲಿಲ್ಲ ಅದೊಂದು ಬೇರೆ ಇದು, ಬಟ್ ತುಂಬ ಜನ ಎಲ್ಲರೂ ಜನ ಮಾಡಿದ್ದೀನಿ ನಾನು. ಸೊ ಅವೆಲ್ಲವೂ ನನಗೆ ಹೆಂಗೆ ಇವತ್ತು ಈ ಫಂಕ್ಷನಿಗೆ ಬಂದಾಗ ನನಗೆ ಅವೆಲ್ಲ ವಾಪಸ್ ಜ್ಞಾಪಕ ಬರುತ್ತೆ. ಓ ನಾವು ಇವ್ರ ಜೊತೆ ನಾವು ಹಿಂಗಿದ್ವಲ್ಲ, ನಾವು ಅದು ಮಾಡಿದ್ವಿ, ಆ ಶೂಟಿಂಗ್ ದಿವಸ ಈ ಥರ ನಾವು ಆಟಾಡ್ತಿದ್ವಿ, ನಾವು ಹಿಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ ಅಂತ ಅದೆಲ್ಲವೂ ಬರುತ್ತೆ. ಸೊ ದಟ್ ಈಸ್ ಒನ್ ಗುಡ್ ಫೀಲಿಂಗ್. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.